ಹನ್ನೆರಡು ತಾರೀಕಿನಿಂದ ಅಂದ್ರೆ ಇವತ್ತು ಗೌರವಂತ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಅವರ ಸಂದೇಶ ನೀಡಲಿಕ್ಕಿದ್ದಾರೆ. ತದನಂತರ 16ನೇ ತಾರೀಕಿನಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಲಿಕ್ಕಿದ್ದಾರೆ. 23ರವರೆಗೆ ಸದನ ಇವತ್ತು ನಡೆಸಲು ತೀರ್ಮಾನಿಸಲಾಗಿದೆ. ಮುಂದಿನ ಎಲ್ಲ ತೀರ್ಮಾನ ಕೂಡ ಅದು ಬಿಎಸ್ಸಿ ಅಲ್ಲಿ ಇವತ್ತು ತೀರ್ಮಾನಿಸಲಾಗುವುದು. ಸರ್ಕಾರ ಬಿಲ್ ಯಾವ ಸಂದ ಬರ್ತದೆ ಅದನ್ನು ನಾವು ಚರ್ಚೆಗೆ ಸಮಾವೇಶ ಮಾಡಿ ಕೊಟ್ಟು ಅದನ್ನು ಚರ್ಚೆಗೆ ತೆಕ್ಕೊಂಡು ಅದನ್ನು ಸರ್ಕಾರ ನಮ್ಮ ಸದನ ಪರಿಗಣಿಸುತ್ತದೆ. ಹಿಂದೆ ಒಂದು ಬೆಳಗಾವಿ ಅಧಿವೇಶನ ಕೊನೆವರೆಗೂ ಕೂರ್ತವರು ಹೆಸರನ್ನು ಕೂಡ ಓದಬೇಕಾದಂತ ಸದಸ್ಯರ ಮನವಿ, ಅದಕ್ಕೆ ನಾವೊಂದು ಆಪ್ಷನ್ ಕಂಡು ಹಿಡಿದಿದ್ದೇವೆ ಯಾವ ರೀತಿ ಅದನ್ನು ಮಾಡಬಹುದು ಅಂತ ಹೇಳಿ, ಅದ್ರ ಬಗ್ಗೆ ನಾವು ವರ್ಕ್ಔಟ್ ಮಾಡ್ತಾ ಇದ್ದೇವೆ, ಅದು ಕೂಡ ಮಾಡಬೇಕಾಗ್ತದೆ. ಇದಕ್ಕೆ ಯಾವ ರೀತಿಯಿಂದ ಅದನ್ನು ಅಂದ್ರೆ ಎಷ್ಟು ಕೆಲವು ದಿವಸ ನಾವು 9 ಗಂಟೆ ತನಕಿತ್ತು, ಕೆಲವು ದಿವಸ 8 ಗಂಟೆ ಬರೀ 6 ಗಂಟೆ ತನಕಿತ್ತು. ಸೊ ಬರೀ ಅದು ಕೊನೆಯದಾಗಿ 8-7ರಿಂದ 9 ತನಕ ಇದ್ದಂತ ಸಮಯ ಪರಿಗಣಿಸಬೇಕಾ ಅಥವಾ 6 ಗಂಟೆನ ಕೂಡ ಪರಿಗಣಿಸಬೇಕಾ ಕೆಲವೊಂದು ದಿನಗಳ, ಅದನ್ನು ನಾವು ನೋಡ್ತೇವೆ, ಅದನ್ನು ನಾವು ಚರ್ಚೆ ಮಾಡಿ ಆ ಒಂದು ಸಮಸ್ಯೆ ಕೂಡ ಪರಿಹಾರ ಕಾಣ್ತೇವೆ. ಮತ್ತು ಎಲ್ಲಾ ಪಕ್ಷದ ಸಹಕಾರ ಕೊಡ್ತಾರೆ, ಕಲಾಪ ಸುಗಮವಾಗಿ ನಡೀತದೆ, ನೀವೆಲ್ಲ ಸಹಕಾರ ಕೊಟ್ರೆ ಆಯ್ತು, ಏನ್ ತೊಂದರೆ ಇಲ್ಲ. ಮತ್ತೆ ಈ ಸಲ ನಾವು ಅಸೆಂಬ್ಲಿಗೆ 5G ಹಾಕಿಸಿದ್ದೇವೆ, ನಾವು ಯಾರಿಗೆ ಅವಕಾಶ ಬೇಕು ನಮ್ಮ ನಿಮ್ಗೆ ಕೂಡ ನೆಟ್ವರ್ಕಿಗೆ ಅಲ್ಲಿ ಎಲ್ಲ ಮುಂಚೆ ಎಲ್ಲವೂ ಕೂಡ ಜಾಮರ್ ಹಾಕಿ ಎಲ್ಲವೂ ಕೂಡ ಸಮಸ್ಯೆ ಇತ್ತು. ಸೊ ನಾವು ಈ ಸಲ ಅಲ್ಲಿ ಎಲ್ಲರಿಗೂ ಕೂಡ ಸದಸ್ಯರಿಗೆ ಮತ್ತು ನಿಮ್ಗೂ ಎಲ್ಲರಿಗೂ ಕೂಡ ಮಾಹಿತಿ ಸಿಗ್ಬೇಕಾದ್ರೆ ಸುಲಭ ಆಗ್ಬೇಕು, ಇಲ್ಲದ ಅವರು ಅದಕ್ಕಾಗಿ ಎದ್ದು ಹೋಗ್ತಾರೆ, ಅದೆಲ್ಲ ಆಗುದು ಬೇಡ ಅಂತೇಳಿ ವಿ ಆರ್ ಪ್ಲಾನಿಂಗ್ ಟು ಅದನ್ನು ಮಾಡ್ಲಿಕ್ಕೆ 5G. ಸೊ ಥ್ಯಾಂಕ್ ಯು, ನಿಮ್ಮೆಲ್ಲ ಸಹಕಾರ ಇರಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.